ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಂಕರಾಚಾರ್ಯರ ಜನ್ಮ ದಿನಾಚರಣೆ ಅಂಗವಾಗಿ ಮೇ 1ರಿಂದ 6ನೇ ತಾರೀಕಿನವರೆಗೆ ನಗರದ ಶೃಂಗೇರಿ ಶಂಕರ ಮಠದಲ್ಲಿ ಶಂಕರ ಜಯಂತಿ ಮಹೋತ್ಸವ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಯಂತಿಯ ಕುರಿತು ಶಂಕರ ಮಠದ ಧರ್ಮದರ್ಶಿಗಳಾದ ಡಾಕ್ಟರ್ ಎನ್ ನಾರಾಯಣ ಅವರು ಮಾಹಿತಿ ನೀಡಿದ್ದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಭಾರತದ ಜನಜೀವನವನ್ನು ಹೊಸ ರೀತಿಯಲ್ಲಿ ಪ್ರೇರೇಪಿಸಿ ಸನಾತನ ಧರ್ಮವನ್ನು ಪುನರುಜ್ಜೀವನಗೊಳಿಸಿದಂಥ ಶಂಕರಾಚಾರ್ಯರ ಜನ್ಮದಿನಾಚರಣೆ ವೈಶಾಖ ಶುದ್ಧ ಪಂಚಮಿ ಈ ವರ್ಷ ಮೇ 6ನೇ ತಾರೀಕು ಬರ್ತಾ ಇದೆ. ಅದನ್ನು ಶೃಂಗೇರಿ ಶಂಕರ ಮಠದಲ್ಲಿ ಮೇ 1ನೇ ತಾರೀಕಿಂದ 6ನೇ ತಾರೀಕಿನ ತನಕ ಅರ್ಥಪೂರ್ಣವಾಗಿ ಭಕ್ತರಿಗೆ ಸಾರ್ವಜನಿಕರಿಗೆ ಶಂಕರರ ಸಂದೇಶವನ್ನು ಸರಿಯಾದ ರೀತಿಯಲ್ಲಿ ತಲುಪಿಸುವ ದೃಷ್ಟಿಯಿಂದ ಶಂಕರ ಜಯಂತಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಶತರುದ್ರಾಭಿಷೇಕ ಇರ್ತದೆ. ಮಧ್ಯಾಹ್ನ 11ರಿಂದ 12ರವರೆಗೆ ಶಂಕರರ ಜೀವನ ಚರಿತ್ರೆಯನ್ನು ಒಳಗೊಂಡಂಥ ಶಂಕರ ವಿಜಯ ಪಾರಾಯಣ ಇರ್ತದೆ. ಬೇರೆ ಬೇರೆ ರೀತಿಯ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇದೆ, ನೃತ್ಯ ಇದೆ. ನಮ್ಮ ಶೃಂಗೇರಿ ಜಗದ್ಗುರುಗಳಿಗೆ ಬಹಳ ಆಪ್ಯಾಯಮಾನವಾದಂಥ ಸೌಂದರ್ಯ ಲಹರಿ ದೀಪ ನಮಸ್ಕಾರವಿದೆ. ಈ ಎಲ್ಲ ಕಾರ್ಯಕ್ರಮವನ್ನು 6 ದಿವಸ ನಡೆಸ್ತಾ ಇದೆ. ಭಕ್ತರು ಇದರಲ್ಲಿ ಭಾಗವಹಿಸಬೇಕು, ಭಾಗವಹಿಸಿ ಭಗವತ್ ಕೃಪೆಗೆ ಪಾತ್ರರಾಗಬೇಕು, ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಜೊತೆಗೆ ಶಂಕರರ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಇದೊಂದು ವೇದಿಕೆ ಆಗ್ತದೆ ಹೇಳೋದನ್ನು ಹೇಳೋದಕ್ಕೆ ನನಗೆ ಅವಕಾಶವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ.